Another step and I'm... Like the real world... I can't see somehow that patient infected... Security at 18, ma'am, I'm gonna have to ask you to come with us. May I have those files, please? My fellow citizens... ಈ ಸಿನಿಮಾದ ಬಿಗಿನಿಂಗ್ಗೆ ಒಂದು ಸಿಟಿಯಿಂದ ಶುರುವಾಗುತ್ತೆ. ಜನರೆಲ್ಲರೂ ಕೂಡ ಗಡಿಬಿಡಿಯಿಂದ ತಮ್ಮ ಡೈಲಿ ಲೈಫ್ಗಳನ್ನು ಶುರು ಮಾಡ್ತಾ ಇರ್ತಾರೆ. ಇನ್ನು ಟ್ರಾಫಿಕ್ನಲ್ಲಿ ರೆಡ್ ಸಿಗ್ನಲ್ ಬಿದ್ದಿರೋದ್ರಿಂದ ವೆಹಿಕಲ್ಸ್ ಎಲ್ಲವೂ ಕೂಡ ರಸ್ತೆಗಳಲ್ಲಿ ಸಾಲುಗಟ್ಟಿ ನಿಂತಿರ್ತವೆ. ಆನಂತರ ಮೇನ್ ಸಿಗ್ನಲ್ ಓಪನ್ ಆಗುತ್ತೆ, ಕಾರುಗಳೆಲ್ಲವೂ ಕೂಡ ಸಿಗ್ನಲ್ ಪಾಸ್ ಆಗ್ತಾ ಸ್ಪೀಡಾಗಿ ನುಗ್ಗ ತೊಡಗ್ತವೆ. ಆದರೆ ಒಂದು ಕಾರ್ ಮಾತ್ರ ಸ್ಟಾರ್ಟ್ ಆದರೂ ಕೂಡ ಅಲ್ಲಿ ನಿಂತಿರುತ್ತೆ. ಇದರಿಂದಾಗಿ ಹಿಂದೆ ಇದ್ದಂಥ ಕಾರಿನವರೆಲ್ಲರೂ ಕೂಡ ಜೋರಾಗಿ ಕೂಗ್ತಾ ಇರ್ತಾರೆ. ಆದರೆ ಎಷ್ಟೊತ್ತಾದರೂ ಕೂಡ ಕಾರ್ ಮೂವ್ ಆಗದೆ ಹೋಗಿದ್ದರಿಂದ ಜನರೆಲ್ಲರೂ ಕೂಡ ಕಾರ್ ಹತ್ರಕ್ಕೆ ಬಂದು ಏನಾಯ್ತು, ಯಾಕೆ ಮೂವ್ ಆಗ್ತಾ ಇಲ್ಲ ಅಂತ ಕೇಳತೊಡಗ್ತಾರೆ. ಆಗ ಆ ಕಾರಲ್ಲಿದ್ದಂಥ ಜಪನೀಸ್ ವ್ಯಕ್ತಿ ನನಗೀಗ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದವರು, ಹೌದಾ, ಹಾಗಾದ್ರೆ ಇಷ್ಟು ದೂರ ನೀನು ಕಾರನ್ನು ಹೇಗೆ ಡ್ರೈವ್ ಮಾಡ್ಕೊಂಡು ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಆ ಜಪನೀಸ್ ವ್ಯಕ್ತಿ, ಹೌದು ನಾನು ಮನೆಯಿಂದ ಕಾರನ್ನೇನು ಸ್ಟಾರ್ಟ್ ಮಾಡ್ಕೊಂಡು ಬಂದೆ, ಆದರೆ ಇಲ್ಲಿಗೆ ಬಂದ ತಕ್ಷಣ ಸಡನ್ ಆಗಿ ಕಣ್ಣು ಕಾಣಿಸ್ದೇ ಹೋಗಿದೆ, ಹೊರಗಡೆ ಪ್ರಪಂಚ ಎಲ್ಲವೂ ಕೂಡ ವೈಟ್ ಆಗಿ ಕಾಣಿಸ್ತಾ ಇದೆ ಅಂತಾನೆ. ಆಗ ಅವರಲ್ಲೇ ಇದ್ದಂಥ ಒಬ್ಬ ವ್ಯಕ್ತಿ ಈ ಜಪನೀಸ್ ವ್ಯಕ್ತಿ ಹತ್ರಕ್ಕೆ ಬಂದು, ಮೋಸ್ಟ್ಲಿ ಸಡನ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಹಾಗಾಗಿ ನಾನು ನಿನ್ನನ್ನು ನಿನ್ನ ಮನೆವರೆಗೂ ತಲುಪಿಸ್ತೀನಿ ಅಂತ ಹೇಳ್ತಾ ಅವನ ಕಾರನ್ನು ಡ್ರೈವ್ ಮಾಡ್ಕೊಂತ ಕರ್ಕೊಂಡು ಹೋಗ್ತಾನೆ. ನಂತರ ಜಪನೀಸ್ ವ್ಯಕ್ತಿಯ ಮನೆ ಬರುತ್ತೆ, ಆತ ಕಾರಿಂದ ಕೆಳಗೆ ಹೇಳಿತಾನೆ. ಆದರೆ ಕಾರನ್ನು ಡ್ರೈವ್ ಮಾಡಿಕೊಂಡು ಬಂದಿದ್ದಂಥ ವ್ಯಕ್ತಿ ಮಾತ್ರ ಕಾರನ್ನು ಸ್ಪೀಡಾಗಿ ಓಡಿಸ್ಕೊಂಡು ಹೊರಟು ಹೋಗ್ತಾನೆ. ಮಾರನೇ ದಿನ ಆ ಜಪನೀಸ್ ವ್ಯಕ್ತಿ ತನ್ನ ಹೆಂಡತಿಯನ್ನು ಕರ್ಕೊಂಡು ಒಂದು ಹಾಸ್ಪಿಟಲ್ಗೆ ಹೋಗ್ತಾನೆ. ಆಗ ಅವನನ್ನು ಚೆಕ್ ಮಾಡಿದಂತಹ ಆ ಡಾಕ್ಟರ್, ನಿನ್ನ ಕಣ್ಣುಗಳಿಗೆ ಏನೂ ಆಗಿಲ್ಲ, ಹಾಗಾಗಿ ನೀನು ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆಗ ಆ ಜಪನೀಸ್ ವ್ಯಕ್ತಿ, ನನಗೆ ಕಣ್ಣುಗಳು ಕಾಣಿಸ್ತಾ ಇದ್ರೂ ಕೂಡ ಹೊರಗಿನ ಪ್ರಪಂಚವೆಲ್ಲವೂ ವೈಟಾಗಿ ಕಾಣಿಸ್ತಾ ಇದೆ ಮತ್ತು ಅದೆಲ್ಲವೂ ಬ್ರೈಟಾಗಿ ಕಾಣಿಸ್ತಿದೆ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಒಂದಷ್ಟು ಟ್ಯಾಬ್ಲೆಟ್ಸನ್ನು ಬರೆದು ಅವನನ್ನು ಕಳಿಸ್ತಾನೆ. ಮತ್ತೊಂದು ಕಡೆ ಕಾರನ್ನು ಕದ್ಕೊಂಡು ಹೊರಟಿದ್ದಂತಹ ವ್ಯಕ್ತಿ ಕಾರನ್ನು ತೆಗೆದುಕೊಂಡು ತನ್ನ ಮನೆ ಕಡೆ ಹೊರಟಿರ್ತಾನೆ. ಅಷ್ಟರಲ್ಲಿ ಕತ್ತಲಾಗಿ ಹೋಗುತ್ತೆ. ಎಲ್ಲೆಂದರಲ್ಲಿ ಪೊಲೀಸರು ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ವ್ಯಕ್ತಿ ಆ ಕಾರನ್ನು ತನಗೆ ಗೊತ್ತಿರುವಂಥ ಒಂದು ಪ್ಲೇಸ್ನಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಮನೆ ಕಡೆ ಹೊರಟಿರ್ತಾನೆ. ಆದರೆ ಸಡನ್ ಆಗಿ ಆತನಿಗೂ ಕೂಡ ಕಣ್ಣುಗಳು ಕಾಣಿಸದಂತಾಗ್ತವೆ. ಸೀನ್ ಕಟ್ ಮಾಡಿದ್ರೆ ಡಾಕ್ಟರ್ ತನ್ನ ಮನೆಗೆ ಬರ್ತಾನೆ. ಆತ ತನ್ನ ಹೆಂಡತಿಯೊಂದಿಗೆ ಇವತ್ತು ಬೆಳಗ್ಗೆ ತಾನು ಅಟೆಂಡ್ ಮಾಡಿದಂತಹ ಆ ಜಪನೀಸ್ ವ್ಯಕ್ತಿಯ ಕೇಸನ್ನು ತನ್ನ ಹೆಂಡತಿಯೊಂದಿಗೆ ಹೇಳಿಕೊಳ್ತಾನೆ. ಯಾರಿಗಾದರೂ ಕಣ್ಣು ಕಾಣಿಸದೆ ಹೋದರೆ ಅವರು ನೋಡುವಂಥ ಇಮೇಜ್ ಎಲ್ಲವೂ ಕೂಡ ಬ್ಲ್ಯಾಕ್ ಆಗಿ ಕಾಣಿಸ್ಬೇಕು. ಆದರೆ ಈ ಕೇಸಲ್ಲಿ ಮಾತ್ರ ಆ ವ್ಯಕ್ತಿಗೆ ಜಗತ್ತೆಲ್ಲವೂ ಕೂಡ ಬ್ರೈಟಾಗಿ ವೈಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಹೀಗೆ ಅವರಿಬ್ಬರೂ ಕೂಡ ಆ ಪೇಷಂಟ್ ಬಗ್ಗೆ ಮಾತಾಡ್ತಾ ನಿದ್ದೆ ಮಾಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಆ ಡಾಕ್ಟರ್ ಮಾಮೂಲಿನಂತೆ ಎದ್ದೇಳ್ತಾನೆ. ಆದರೆ ಶಾಕಿಂಗ್ ವಿಷಯ ಏನಂದ್ರೆ ಆತ ಕೂಡ ಬ್ಲೈಂಡ್ ಆಗಿ ಹೋಗಿರ್ತಾನೆ. ಸೇಮ್ ಆತನಿಗೂ ಕೂಡ ಇಮೇಜ್ಗಳೆಲ್ಲವೂ ವೈಟಾಗಿ ಕಾಣಿಸ್ತಾ ಇರುತ್ತೆ. ಆ ಟೈಮಲ್ಲಿ ಆ ಡಾಕ್ಟರ್ ತನ್ನ ಹೆಂಡತಿ ಜೊತೆ, ಮೋಸ್ಟ್ಲಿ ಆ ಜಪನೀಸ್ ವ್ಯಕ್ತಿಗೆ ಅಟ್ಯಾಕ್ ಆಗಿದ್ದಂಥ ವೈರಸ್ಸೇ ನನ್ನ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ ಅನ್ಸುತ್ತೆ, ಸೊ ಹಾಗಾಗಿ ನೀನು ನನ್ನ ಹತ್ರಕ್ಕೆ ಬರೋದಕ್ಕೆ ಹೋಗ್ಬೇಡ ಆ್ಯಂಡ್ ಟಚ್ ಮಾಡೋದಕ್ಕೂ ಹೋಗ್ಬೇಡ ಅಂತ ಹೇಳತೊಡಗ್ತಾನೆ. ಅದಕ್ಕೆ ಅವನ ಹೆಂಡತಿ ಗಂಡನನ್ನು ಸಮಾಧಾನ ಮಾಡ್ತಾ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳತೊಡಗ್ತಾಳೆ. ಇನ್ನು ನಿಧಾನ ನಿಧಾನವಾಗಿ ಆ ದೇಶದಲ್ಲಿರುವಂಥ ಪ್ರಜೆಗಳೆಲ್ಲರಿಗೂ ಕೂಡ ಕಣ್ಣುಗಳು ಕಾಣಿಸದಂತಾಗಿ ಹೋಗ್ತವೆ. ಅದೆಲ್ಲವನ್ನೂ ಕೂಡ ನೋಡಿದಂತಹ ಆ ದೇಶದ ಪ್ರಧಾನಿ, ಇದು ಒಂದು ವೈರಸ್, ಇದು ಒಬ್ಬರಿಂದ ಒಬ್ಬರಿಗೆ ಸೋಂಕನ್ನು ಹರಡಿಸುತ್ತೆ, ಹೀಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಪ್ಲೇಸ್ಗಳಲ್ಲಿ ಸೇಫ್ ಆಗಿರಬೇಕು ಮತ್ತು ಧೈರ್ಯವಾಗಿರಬೇಕು ಅಂತ ಹೇಳತೊಡಗ್ತಾನೆ. ಹೀಗೆ ಆ ವೈರಸ್ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಆ ದೇಶದ ಗೌರ್ಮೆಂಟ್ ಯಾರ್ಯಾರಿಗೆ ಕಣ್ಣು ಕಾಣಿಸ್ತಾ ಇರೋದಿಲ್ವೋ ಅವರೆಲ್ಲರನ್ನು ಕೂಡ ಒಂದು ಚೇಂಬರಲ್ಲಿ ಕ್ವಾರಂಟೈನ್ ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ಇನ್ನು ಈ ಡಾಕ್ಟರ್ಗೂ ಕೂಡ ಕಣ್ಣು ಕಾಣಿಸದೇ ಇರೋದ್ರಿಂದ ಅವನನ್ನ ಮನೆಯಿಂದ ಕರ್ಕೊಂಡು ಹೋಗೋದಕ್ಕಂತ ಗೌರ್ಮೆಂಟ್ ಅಧಿಕಾರಿಗಳು ಮನೆ ಹತ್ರಕ್ಕೆ ಬರ್ತಾರೆ. ಆ ಟೈಮಲ್ಲಿ ಡಾಕ್ಟರ್ ವೈಫ್, ತನಗೆ ಕಣ್ಣುಗಳು ಕಾಣಿಸ್ತಾ ಇದ್ರು ಕೂಡ ನನಗೂ ಕೂಡ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಆಕೆ ತನ್ನ ಗಂಡನ ಜೊತೆಯಲ್ಲೇ ಕ್ವಾರಂಟೈನ್ಗೆ ಹೊರಡ್ತಾಳೆ. ಮೊದಲಿಗೆ ಆ ಕ್ವಾರಂಟೈನ್ ಚೇಂಬರ್ಗೆ ಕಡಿಮೆ ಜನ ಬಂದರೂ ಕೂಡ ಹೋಗ್ತಾ ಹೋಗ್ತಾ ಆ ಚೇಂಬರ್ ಜನರಿಂದ ತುಂಬಿ ತುಳ್ಕುತ್ತೆ. ಆ ಡಾಕ್ಟರ್ ವೈಫ್ಗೆ ಕಣ್ಣು ಕಾಣಿಸ್ತಾ ಇದ್ರು ಕೂಡ ಕಣ್ಣು ಕಾಣಿಸ್ದವಳಂತೆ ನಟಿಸ್ತಾ ಅಲ್ಲಿ ಕ್ವಾರಂಟೈನ್ ಆಗಿರುವ ಜನರಿಗೆ ಮತ್ತು ತನ್ನ ಗಂಡನಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಮೊದಲಿಗೆ ಯಾರಿಗೆ ಕಣ್ಣು ಕಾಣಿಸ್ದೇ ಹೋಗಿತ್ತೋ ಆ ಜಪನೀಸ್ ವ್ಯಕ್ತಿ ಕೂಡ ಆ ಕ್ವಾರಂಟೈನ್ ಚೇಂಬರ್ಗೆ ಬಂದ್ಬಿಡ್ತಾನೆ. ನಿಧಾನವಾಗಿ ಆ ವೈರಸ್ ದೇಶವ್ಯಾಪಿಯಾಗಿ ಸ್ಪ್ರೆಡ್ ಆಗಿ ಹೋಗುತ್ತೆ. ಯಾರು ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೋ ಅವರೆಲ್ಲರನ್ನು ಕೂಡ ಕ್ವಾರಂಟೈನ್ ಚೇಂಬರ್ಗೆ ಎತ್ತಾಕೊಂಡೋಗಿ ಬಿಸಾಕ್ತಾರೆ ಅನ್ನುವಂಥ ಭಯದಿಂದ ಕೆಲವೊಂದಷ್ಟು ಜನ ಕಣ್ಣು ಕಾಣಿಸದೇ ಹೋದರೂ ಕೂಡ ನಮಗೆ ಕಣ್ಣು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಮನೆಗಳಲ್ಲೇ ಲಾಕ್ ಆಗ್ತಾರೆ. ಇನ್ನು ಅಲ್ಲಿದ್ದಂಥ ಪೊಲೀಸರು ಮತ್ತು ಅಧಿಕಾರಿಗಳು ಯಾರಿಗೆ ಕಣ್ಣುಗಳು ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗುತ್ತೋ ಅವರೆಲ್ಲರನ್ನು ಕೂಡ ಹುಡುಕಿ ಅವರನ್ನು ಎತ್ತಾಕೊಂಡೋಗಿ ಚೇಂಬರ್ಗಳಲ್ಲಿ ಹಾಕ್ತಾ ಇರ್ತಾರೆ. ಇನ್ನು ಈ ಕಡೆ ಆ ವಾರ್ಡಲ್ಲಿ ಜನ ಹೆಚ್ಚಾಗಿ ಹೋಗಿದ್ದರಿಂದ ವಾರ್ಡ್ ಎ, ವಾರ್ಡ್ ಬಿ, ವಾರ್ಡ್ ಸಿ ಅಂತ ಮೂರು ಚೇಂಬರ್ಗಳಾಗಿ ಡಿವೈಡ್ ಮಾಡ್ತಾರೆ. ಹೀಗೆ ಆ ವಾರ್ಡ್ಗಳಲ್ಲಿ ಕಣ್ಣು ಕಾಣಿಸದಂಥ ಜನರು
ಜನರು ಕೂಡ ಹೆಚ್ಚಾಗಿ ಹೋಗಿದ್ದರಿಂದ ಅವರಿಗೆ ಫುಡ್ ಶಾರ್ಟೇಜ್ ಆಗತೊಡಗುತ್ತೆ. ಅದನ್ನ ತಿಳ್ಕೊಂಡಂತ ಗೌರ್ಮೆಂಟ್ ಕೂಡ ಮತ್ತೊಂದಷ್ಟು ಫುಡ್ ಅನ್ನ ಸಪ್ಲೈ ಮಾಡುತ್ತೆ. ಇನ್ನು ಸಿ ಚೇಂಬರ್ ನಲ್ಲಿ ಒಂದು ರೌಡಿ ಗ್ಯಾಂಗ್ ಇರುತ್ತೆ, ಜೊತೆಗೆ ಅವರ ಹತ್ರ ನೈಫ್ ಗನ್ ಅಂತಹ ವೆಪನ್ಸ್ ಕೂಡ ಇರ್ತವೆ. ಇನ್ನು ಆ ಸಿ ಚೇಂಬರ್ ನಲ್ಲಿ ಇದ್ದಂತ ರೌಡಿಗಳೆಲ್ಲರೂ ಕೂಡ ಗೌರ್ಮೆಂಟ್ ನಿಂದ ಬರ್ತಾ ಇದ್ದಂತ ಫುಡ್ ಎಲ್ಲವನ್ನು ಕೂಡ ಕಸಿದುಕೊಂಡು ತಮ್ಮ ಚೇಂಬರ್ ಗಳಲ್ಲಿ ಇಟ್ಕೊಳ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಫುಡ್ ಬೇಕಂದ್ರೆ ನಿಮ್ಮಲ್ಲಿ ಇರುವಂತಹ ಬೆಲೆ ಬಾಳುವ ವಸ್ತುಗಳನ್ನ ಕೊಟ್ಟು ಫುಡ್ ಅನ್ನ ಪಡ್ಕೋಬಹುದು ಅಂತ ಕಂಡೀಷನ್ ಆಗ್ತಾರೆ. ಇನ್ನು ಎ ಮತ್ತು ಬಿ ಚೇಂಬರ್ ನಲ್ಲಿ ಇದ್ದಂತಹ ಜನರು ಸಿ ಚೇಂಬರ್ ರೌಡಿಗಳ ಹತ್ರ ಇದ್ದಂತಹ ವೆಪನ್ಸ್ ಗೆ ಭಯಪಡ್ತಾ ತಾವು ತಂದಿದ್ದಂತ ಒಂದಷ್ಟು ವಸ್ತುಗಳನ್ನ ಅವರಿಗೆ ಕೊಟ್ಟು ಆ ಫುಡ್ ಅನ್ನ ಪರ್ಚೇಸ್ ಮಾಡಿ ತಿಂತಾ ಇರ್ತಾರೆ. ಆದ್ರೂ ಕೂಡ ಅವರಿಗೆ ಫುಡ್ ಶಾರ್ಟೇಜ್ ಆಗ್ತಾನೆ ಇರುತ್ತೆ. ಇನ್ನು ಡಾಕ್ಟರ್ ವೈಫ್ ಏನ್ ಮಾಡ್ತಾಳೆ ಅಂದ್ರೆ, ಅವಳಿಗೆ ಹೀಗೂ ಕಣ್ಕಾಣಿಸೋದ್ರಿಂದ ನಿಧಾನವಾಗಿ ಅವಳು ಸಿ ಚೇಂಬರ್ ಗೆ ಹೋಗಿ ಚೆಕ್ ಮಾಡತೊಡಗ್ತಾಳೆ. ಆದ್ರೆ ಸಿ ವಾರ್ಡ್ ನಲ್ಲಿದ್ದಂತ ರೌಡಿಗಳ ಹತ್ರ ಗನ್ಗಳಿರ್ತವೆ. ಅಷ್ಟೇ ಅಲ್ಲ, ಆ ರೌಡಿಗಳಿಗೆ ಒಬ್ಬ ಲೀಡರ್ ಕೂಡ ಇರ್ತಾನೆ. ಅವನ ಪಕ್ಕದಲ್ಲಿ ಒಬ್ಬ ವಯಸ್ಸಾದಂತ ವ್ಯಕ್ತಿ ಇರ್ತಾನೆ. ಆತ ಹುಟ್ಟು ಕುರುಡ, ಹಾಗಾಗಿ ಅವನ ಗ್ರಹಣ ಶಕ್ತಿ ತುಂಬಾನೇ ಶಾರ್ಪ್ ಇರುತ್ತೆ. ಆತನಿಗೆ ಯಾವ ವ್ಯಕ್ತಿಗಳು ಒಳಕೆ ಬರ್ತಿದ್ದಾರೆ, ಯಾರ್ಯಾರು ಹೊರಕೆ ಹೋಗ್ತಿದ್ದಾರೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ. ಮತ್ತು ಹೊಸ ವ್ಯಕ್ತಿಗಳು ಯಾರಾದ್ರೂ ಒಳಕೆ ಬಂದ್ರೆ ತಕ್ಷಣ ಆತ ಐಡೆಂಟಿಫೈ ಮಾಡ್ತಾನೆ, ಆ ಚೇಂಬರ್ ನ ಲೀಡರ್ಗೆ ಹೇಳಿಬಿಡ್ತಾನೆ. ಇದೆಲ್ಲವನ್ನು ಕೂಡ ನೋಡಿದಂತಹ ಆ ಡಾಕ್ಟರ್ ವೈಫ್ ಏನು ಕೂಡ ಮಾಡಲಾಗದೆ ಮತ್ತೆ ತನ್ನ ಚೇಂಬರ್ ಅನ್ನ ಸೇರಿಕೊಳ್ತಾಳೆ. ಇನ್ನು ಮಾರನೇ ದಿನವೂ ಕೂಡ ಫುಡ್ ಶಾರ್ಟೇಜ್ ಆಗುತ್ತೆ. ಹೀಗಾಗಿ ಎ ಬಿ ವಾರ್ಡ್ ನಲ್ಲಿದ್ದವರೆಲ್ಲರೂ ಸಿ ವಾರ್ಡ್ ಹತ್ರಕ್ಕೆ ಹೋಗ್ತಾರೆ. ಆದ್ರೆ ಆ ಸಿ ವಾರ್ಡ್ ನಲ್ಲಿದ್ದಂತ ರೌಡಿಗಳು ಮಾತ್ರ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಫುಡ್ ಬೇಕಾದ್ರೆ ಎ ಮತ್ತು ಬಿ ವಾರ್ಡ್ ಗಳಲ್ಲಿ ಇರುವಂತಹ ಯುವತಿಯರು ನಮ್ಮ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅಂತ ಇನ್ನೊಂದು ಕಂಡೀಷನ್ ಅನ್ನ ಹಾಕ್ತಾರೆ. ಇನ್ನು ಫುಡ್ ಸಿಗದೆ ಹೋದ್ರೆ ಸತ್ತು ಹೋಗ್ತಾರೆ, ಆದ್ದರಿಂದ ಹೇಗಾದ್ರೂ ಮಾಡಿ ಬದುಕಲೇಬೇಕು ಅನ್ಕೊಂಡು ಎ ಮತ್ತು ಬಿ ವಾರ್ಡ್ ನಲ್ಲಿ ಇರುವಂತಹ ಯುವತಿಯರು ಆ ರೌಡಿಗಳ ಜೊತೆ ಕಾಂಪ್ರಮೈಸ್ ಆಗ್ತಾರೆ. ಇನ್ನು ಆ ರೌಡಿಗಳು ಕೂಡ ಆ ಹುಡುಗಿಯರ ಜೊತೆ ಚೆನ್ನಾಗಿ ರೊಮ್ಯಾನ್ಸ್ ಮಾಡಿ ಫುಡ್ ಅನ್ನ ಕೊಡ್ತಾರೆ. ಜೊತೆಗೆ ಅವರು ತಮ್ಮ ಕೋರಿಕೆಗಳನ್ನ ತೀರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಒಬ್ಬ ಯುವತಿಯನ್ನ ಕೊಂದಾಗ್ತಾರೆ ಕೂಡ. ಇನ್ನು ಈ ವಾರ್ಡ್ಗಳಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನ ಪೊಲೀಸರಿಗೆ ಹೇಳೋಣ ಅಂದ್ರೆ, ಪೊಲೀಸರು ಇವರು ಯಾರನ್ನು ಕೂಡ ಹತ್ತಿರಕ್ಕೆ ಸೇರಿಸ್ತಾ ಇಲ್ಲ. ಒಂದಷ್ಟು ದೂರದಲ್ಲಿ ಒಂದು ದೊಡ್ಡ ಗೆರೆಯನ್ನ ಗೀಚಿ ಯಾರಾದ್ರೂ ಒಂದ್ ವೇಳೆ ಈ ಲೈನ್ ಅನ್ನ ಕ್ರಾಸ್ ಮಾಡಿ ಬರಕ್ಕೆ ಬಂದ್ರೆ ಅವರೆಲ್ಲರನ್ನು ಕೂಡ ಕೊಂದಾಕಲಾಗುತ್ತೆ ಅಂತ ವಾರ್ನ್ ಮಾಡ್ತಾ ಇರ್ತಾರೆ. ಇನ್ನು ಸಿ ವಾರ್ಡ್ ನಲ್ಲಿ ಇರುವಂತಹ ರೌಡಿಗಳನ್ನ ಫೇಸ್ ಮಾಡೋಣ ಅಂದ್ರೆ ಅವ್ರ ಹತ್ರ ವೆಪನ್ಸ್ ಇದಾವೆ, ಹಾಗಾಗಿ ಏನು ಮಾಡೋದಕ್ಕಾಗ್ತಾ ಇಲ್ವಲ್ಲ ಅನ್ಕೊಂಡು ಡಾಕ್ಟರ್ ಮತ್ತು ಅವನ ವೈಫ್ ಬೇಜಾರಾಗ್ತಾ ಇರ್ತಾರೆ. ಮಾರನೇ ದಿನ ಮತ್ತೆ ಫುಡ್ ಶಾರ್ಟೇಜ್ ಆಗುತ್ತೆ. ಹೀಗಾಗಿ ಎ ಮತ್ತು ಬಿ ವಾರ್ಡ್ ನಲ್ಲಿ ಇರುವಂತಹ ಯುವತಿಯರು ಸಿ ವಾರ್ಡ್ ನ ರೌಡಿಗಳ ಹತ್ರಕ್ಕೆ ಹೋಗಿ ರೊಮ್ಯಾನ್ಸ್ ಮಾಡ್ತಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಆ ಡಾಕ್ಟರ್ ವೈಫ್ಗೆ ಒಂದು ಐಡಿಯಾ ಬರುತ್ತೆ. ಆ ಸಿ ವಾರ್ಡ್ ನಲ್ಲಿರುವಂತಹ ರೌಡಿಗಳ ಲೀಡರ್ ಅನ್ನ ಹೇಗಾದ್ರೂ ಮಾಡಿ ಕೊಂದಾಕ್ಬಿಟ್ರೆ ಪ್ರಾಬ್ಲಮ್ ಎಲ್ಲವೂ ಕೂಡ ಸಾಲ್ವ್ ಆಗಿ ಹೋಗುತ್ತೆ ಅಂತ ಅಂದ್ಕೋತಾಳೆ. ಹೀಗಾಗಿ ಅವಳು ನಾರ್ಮಲ್ ಆಗಿ ಸಿ ವಾರ್ಡ್ಗೆ ನುಗ್ತಾಳೆ. ಆ ರೌಡಿಗಳ ಗ್ರೂಪ್ ನ ಲೀಡರ್ಗೆ ಚಾಕುವನ್ನು ಹಾಕಿ ಕೊಂದು ಹಾಕ್ತಾಳೆ. ತಮ್ಮ ಲೀಡರ್ ಅನ್ನ ಕೊಂದು ಹಾಕಿದ್ದರಿಂದಾಗಿ ಕ್ರುದ್ಧರಾಗಿ ಹೋದಂತಹ ಸಿ ವಾರ್ಡ್ ನ ರೌಡಿಗಳು ಎ ಮತ್ತು ಬಿ ವಾರ್ಡ್ ಗಳ ಜನರ ಮೇಲೆ ಬೀಳ್ತಾರೆ. ಏನೇ ಮಾಡಿದ್ರು ಕೂಡ ಅವರಿಗೆ ಕಣ್ಣುಗಳು ಕಾಣಿಸ್ತಾ ಇರೋದಿಲ್ಲವಾದ್ದರಿಂದ ಡಾಕ್ಟರ್ ಮತ್ತು ಅವನ ವೈಫ್ ಇಬ್ಬರು ಸೇರಿ ಆ ರೌಡಿಗಳಿಗೆ ಬೆಂಕಿ ಹಾಕಿ ಜೀವಂತವಾಗಿ ಸುಟ್ಟು ಹಾಕ್ತಾರೆ. ಇನ್ನು ಹೊರಗೆ ಹೋಗಿ ಇದೆಲ್ಲವನ್ನು ಕೂಡ ಹೇಳೋಣ ಅಂದ್ರೆ, ಪೊಲೀಸರು ಎಲ್ಲಿ ಶೂಟ್ ಮಾಡ್ತಾರೋ ಅನ್ನುವಂತಹ ಭಯ. ಸರಿ, ಇಲ್ಲಿರುವಂತ ಒಂದಷ್ಟು ಜನರನ್ನ ಒಟ್ ಮಾಡ್ಕೊಂಡು ಎಲ್ಲರೂ ಹೋಗಿ ಪೊಲೀಸರ ಹತ್ರ ಹೇಳೋಣ ಅನ್ಕೊಂಡು ಹೊರಕ್ಕೆ ಬಂದು ನೋಡ್ತಾರೆ. ಆದ್ರೆ ಅಸಲಿಗೆ ಅಲ್ಲಿ ಪೊಲೀಸರೇ ಇರೋದಿಲ್ಲ, ಅಸಲಿಗೆ ಆ ದೇಶದ ಪೂರಾ ವೈರಸ್ ಸ್ಪ್ರೆಡ್ ಆಗಿ ಹೋಗಿರುತ್ತೆ. ಆದ್ರೆ ಡಾಕ್ಟರ್ ವೈಫ್ಗೆ ಮಾತ್ರ ಆ ವೈರಸ್ ನಿಂದ ಏನು ಕೂಡ ಆಗದೆ ಆಕೆಗೆ ಕಣ್ಣುಗಳು ಇನ್ನೂ ಚೆನ್ನಾಗಿ ಕಾಣಿಸ್ತಾನೆ ಇರ್ತವೆ. ಹೀಗಾಗಿ ಅವಳು ತನ್ನ ವಾರ್ಡ್ ನಲ್ಲಿದ್ದಂತ ಒಂದಷ್ಟು ಜನರನ್ನ ಕರ್ಕೊಂಡು ಆ ನಗರದ ರಸ್ತೆಗಳಲ್ಲಿ ನಡೀತಾ ಹೋಗ್ತಾಳೆ. ಆ ಸಿಟಿ ಎಲ್ಲವೂ ಕೂಡ ಪಾಳುಬಿದ್ದ ಸ್ಮಶಾನದಂತೆ ಗೋಚರಿಸ್ತಾ ಇರುತ್ತೆ. ಇದನ್ನು ನೋಡಿದಂತ ಅವಳು ಬೇಜಾರಾಗ್ತಾ ಇರ್ತಾಳೆ. ಇನ್ನು ಆ ರಸ್ತೆಯಲ್ಲಿ ಕಾಣಿಸ್ತಾ ಇದ್ದಂತ ಒಂದಷ್ಟು ಜನರು ಕೂಡ ಕಣ್ಣುಗಳು ಕಾಣಿಸದೆ ತಿನ್ನೋದಕ್ಕೆ ಊಟವಿಲ್ಲದೆ ಏನೇನೋ ಅವಸ್ಥೆ ಪಡ್ತಾ ಇರ್ತಾರೆ. ಒಂದ್ ವೇಳೆ ಎಲ್ಲಿಂದಾದ್ರೂ ಫುಡ್ ನ ಸ್ಮೆಲ್ ಬಂದ್ರೂ ಕೂಡ ಎಲ್ಲರೂ ಕೂಡ ಒಂದೇ ಸಾರಿ ಅಲ್ಲಿಗೆ ನುಗ್ಗಿ ಫುಡ್ ಗಾಗಿ ಜಗಳ ಮಾಡತೊಡಗ್ತಾರೆ. ಮತ್ತೊಂದ್ ಕಡೆ ಅಲ್ಲಿದ್ದಂತ ನಾಯಿಗಳು ಕೂಡ ಊಟವಿಲ್ಲದೆ ಎಸೆದು ಹೋಗಿ ರಸ್ತೆಯಲ್ಲಿ ಸತ್ತು ಬಿದ್ದಂತ ಮನುಷ್ಯರ ಎಣೆಗಳನ್ನ ತಿಂತಾ ಇರ್ತವೆ. ಇನ್ನು ಡಾಕ್ಟರ್ ವೈಫ್ ತನ್ನ ಜೊತೆ ಕರ್ಕೊಂಡು ಬಂದಿದ್ದಂತ ಜನರೆಲ್ಲರನ್ನು ಕೂಡ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗಿ ಬಿಟ್ಟು ನಾನೊಂದಷ್ಟು ಫುಡ್ ಅನ್ನ ತಗೊಂಡ್ ಬರ್ತೀನಿ ಅಂತ ಹೇಳಿ ಒಂದು ಸೂಪರ್ ಮಾರ್ಕೆಟ್ ಗೆ ಹೋಗ್ತಾಳೆ. ಇನ್ನೂ ಆಕೆ ಅಲ್ಲೋಗಿ ನೋಡಿದ್ರೆ ಅಲ್ಲಿ ತಿನ್ನೋದಕ್ಕೆ ಯಾವ ಫುಡ್ ಕೂಡ ಇರೋದಿಲ್ಲ. ಇನ್ನು ಆಕೆ ಡಿಸಪಾಯಿಂಟ್ ಆಗಿ ಅಲ್ಲಿಂದ ಹೊರಕ್ಕೆ ಬರ್ತಾ ಇರ್ಬೇಕಾದ್ರೆ ಅಲ್ಲೊಂದು ಅಂಡರ್ಗ್ರೌಂಡ್ ಕಾಣಿಸುತ್ತೆ. ಆಕೆಗೆ ಕಣ್ಣು ಕಾಣಿಸ್ತಾ ಇರೋದ್ರಿಂದ ಆಕೆ ಅಂಡರ್ಗ್ರೌಂಡ್ ನೋಡಕ್ಕೆ ಹೋಗಿ ನೋಡ್ತಾಳೆ. ಅಲ್ಲಿ ಬೇಕಾದಷ್ಟು ಫುಡ್ ಇರುತ್ತೆ. ಆಗ ಡಾಕ್ಟರ್ ವೈಫ್ ಖುಷಿಯಿಂದ ಫುಡ್ ಅನ್ನ ತೆಗೆದುಕೊಂಡು ಹೊರಕ್ಕೆ ಬರ್ತಾ ಇರ್ಬೇಕಾದ್ರೆ ಅದನ್ನ ಸ್ಮೆಲ್ ಮಾಡಿದಂತ ಹೊರಗಿದ್ದಂತ ಜನ ಅವಳ ಮೇಲೆ ಮುಗಿಬೀಳ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಗೆ ಬಂದು ತನ್ನ ವೈಫನ್ನ ಸೇವ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆನಂತರ ಆ ಸಿಟಿಯಲ್ಲಿ ಜೋರಾದ ಮಳೆ ಆಗುತ್ತೆ. ಊಟ ಇಲ್ದಿದ್ರು ಕೂಡ ಆ ಸಿಟಿಯಲ್ಲಿರುವಂತಹ ಜನರು ಆ ಜೋರಾದಂತ ಮಳೆಯಲ್ಲಿ ನೆನೆದು ಖುಷಿ ಪಡ್ತಾರೆ.
ತುಂಬಾ ದಿನಗಳ ನಂತರ ಅವರಿಗೆ ಒದಗಿ ಬಂದಂತಹ ಖುಷಿಯಾದ ಸಂದರ್ಭವಾಗಿರುತ್ತೆ. ಇನ್ನು ಡಾಕ್ಟರ್ ಮತ್ತು ಅವನ ವೈಫ್ ಅವರ ಜೊತೆ ಬಂದಂತ ಜನರೆಲ್ಲರನ್ನು ಕೂಡ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ವೈಫ್ ತಾನು ತಂದಿದ್ದಂಥ ಫುಡ್ ಎಲ್ಲವನ್ನು ಕೂಡ ಅವರೆಲ್ಲರಿಗೂ ಸರ್ವ್ ಮಾಡ್ತಾಳೆ. ಇನ್ನು ಆ ದೇಶದ ಗೌರ್ಮೆಂಟ್ ಈ ವೈರಸ್ ಇಲ್ಲಿಂದ ಸ್ಪ್ರೆಡ್ ಆಯಿತು, ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದು ಗೊತ್ತಾಗದೆ ನಾನಾ ಕಷ್ಟಗಳನ್ನು ಪಡ್ತಾ ಇರುತ್ತೆ. ವ್ಯಾಕ್ಸಿನ್ ಕೂಡ ಕಂಡುಹಿಡಿಯಲಾಗದೆ ಪರದಾಡ್ತಾ ಇರುತ್ತೆ. ಇನ್ನು ಮನೆಗಳಲ್ಲಿ ಲಾಕ್ ಆಗಿರುವಂತಹ ಜನರು ಕೂಡ ವ್ಯಾಕ್ಸಿನ್ ಬರೋವರೆಗೂ ಮನೆಯಿಂದ ಹೊರಕ್ಕೆ ಬರಲೇಬಾರದು ಅಂತ ಡಿಸೈಡ್ ಆಗಿ ಹೋಗ್ತಾರೆ. ಇನ್ನು ಮಾರನೇ ದಿನ ಮೊದಲಿಗೆ ಯಾವ ವ್ಯಕ್ತಿಗೆ ವೈರಸ್ ಅಟ್ಯಾಕ್ ಆಗಿತ್ತು ಆ ವ್ಯಕ್ತಿಗೆ ಕಣ್ಣುಗಳು ಸಡನ್ ಆಗಿ ಕಾಣಿಸತೊಡಗ್ತವೆ. ಇದರಿಂದಾಗಿ ಖುಷಿಯಾದಂತ ಆತ ನನ್ನ ಕಣ್ಣುಗಳು ಕಾಣಿಸ್ತಾ ಇದ್ದಾವೆ ಅಂತ ಆ ಡಾಕ್ಟರ್ ಹತ್ರ ಹೇಳ್ಕೊಳ್ತಾನೆ. ಆಗ ಡಾಕ್ಟರ್ಗೆ ಒಂದು ವಿಷಯ ಅರ್ಥವಾಗುತ್ತೆ, ಈ ವೈರಸ್ ಅಟ್ಯಾಕ್ ಆದಂತ ಒಂದಷ್ಟು ದಿನಗಳಿಗೆ ಮತ್ತೆ ಕಣ್ಣುಗಳು ಕಾಣಿಸ್ತವೆ ಮತ್ತು ಆ ವೈರಸ್ ಹೊರಟೋಗುತ್ತೆ ಅಂತ. ಈ ವಿಷಯವನ್ನ ತಿಳ್ಕೊಂಡಂತ ಆ ಮನೆಯಲ್ಲಿದ್ದವರೆಲ್ಲರೂ ಕೂಡ ಸಂತೋಷದಿಂದ ಹಗ್ ಮಾಡಿಕೊಳ್ತಾರೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ಮಿಸ್ ಆದಂತಹ ಮತ್ತು ನಿಮ್ಮ ಮೈಂಡ್ಗಳಲ್ಲಿ ರನ್ ಆಗ್ತಾ ಇರುವಂತಹ ಹಿಡನ್ ಡೀಟೇಲ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಅಸಲು ಈ ವೈರಸ್ ಎಲ್ಲಿಂದ ಹುಟ್ಟಿತು, ಹೇಗೆಲ್ಲ ಸ್ಪ್ರೆಡ್ ಆಯಿತು ಅನ್ನೋದನ್ನ ಪಕ್ಕಕ್ಕಿಡೋದಾದ್ರೆ, ಈ ಸಿನಿಮಾದ ಕೊನೆಯಲ್ಲಿ ಜೋರಾದ ಮಳೆ ಬೀಳುತ್ತೆ. ಅದಾದ ನಂತರವೇ ಆ ಜಪನೀಸ್ ವ್ಯಕ್ತಿಗೆ ಕಂಡು ಬಂದಿರುತ್ತೆ. ಆ್ಯಂಡ್ ಆ ನಂತರ ಆ ಮಳೆಯಲ್ಲಿ ನೆಂದಂಥ ಜನರೆಲ್ಲರಿಗೂ ಕೂಡ ಕಣ್ಣುಗಳು ಮತ್ತೆ ವಾಪಸ್ ಬರ್ತವೆ ಅನ್ನೋದನ್ನು ಸಿಂಬಾಲಿಕ್ ಆಗಿ ಹೇಳಿದ್ದಾರೆ. ಇನ್ನು ಡಾಕ್ಟರ್ ವೈಫ್ಗೆ ಮಾತ್ರ ಯಾಕೆ ವೈರಸ್ ಅಟ್ಯಾಕ್ ಆಗಲಿಲ್ಲ ಅನ್ನುವಂತಹ ಡೌಟ್ ನಿಮಗಿರ್ಬೋದು. ಅದಕ್ಕೆ ಕೂಡ ನಿರ್ದೇಶಕ ಸಿನಿಮಾದ ಮಧ್ಯದಲ್ಲೇ ಒಂದು ಹಿಂಟ್ ಕೊಟ್ಟಿರ್ತಾನೆ. ಡಾಕ್ಟರ್ ವೈಫ್ ಒಂದಷ್ಟು ಜನರನ್ನ ಕರ್ಕೊಂಡು ಆ ಸಿಟಿಯಲ್ಲಿ ನಡೀತಾ ಹೋಗ್ತಾ ಇರಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗಿ ಅವರೆಲ್ಲರನ್ನೂ ಕೂಡ ನೋಡ್ತಾ ಅಲ್ಲಿಂದ ಪಾಸ್ ಆಗಿರ್ತಾಳೆ. ಆ ಮೂಲಕ ಕೆಲವರಿಗೆ ಮಾತ್ರ ವೈರಸ್ ಅಟ್ಯಾಕ್ ಆಗೋದಿಲ್ಲ ಅನ್ನೋದನ್ನ ಡೈರೆಕ್ಟರ್ ಸಿಂಬಾಲಿಕ್ ಆಗಿ ತೋರಿಸಿರ್ತಾನೆ. ಸೊ ಇದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಯಾವುದಾದ್ರೂ ಒಂದು ಆಪತ್ ಬಂದಾಗ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಎದುರಾದಾಗ ಜನರು ಹೇಗೆಲ್ಲ ಬಿಹೇವ್ ಮಾಡ್ತಾರೆ, ಯಾವ ಮಟ್ಟಕ್ಕೆ ಇಳಿತಾರೆ ಅನ್ನೋದನ್ನ ವಿಭಿನ್ನವಾಗಿ ತೋರಿಸಿದ್ದಾರೆ ಅನ್ನೋದೇ ಈ ಸಿನಿಮಾದ ಸ್ಪೆಷಾಲಿಟಿ ಅಂತ ಹೇಳ್ತಾ ನಮಸ್ಕಾರ.